ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ದೊಡ್ಡಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದ ಪ್ರಸಿದ್ಧ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಈ ವರ್ಷ ಕರಗ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯುತ್ತದೆ. ಕಳೆದ ಎರಡು ವರ್ಷಗಳಲ್ಲಿ ಕರೋನಾ ಕಾಯಿಲೆಯಿಂದಾಗಿ ಸರಳವಾಗಿ ಆಚರಿಸಲಾಗಿದ್ದ ಕರಗ ಮಹೋತ್ಸವ ಈ ಬಾರಿ ಅದ್ದೂರಿಯಾಗಿ ನಡೆಸಲು ದೇವಾಲಯದ ಆಡಳಿತ ಮಂಡಳಿ ತೀರ್ಮಾನಿಸಿದ್ದು, ಈಗಾಗಲೇ ಶ್ರೀ ಧರ್ಮರಾಯ ಸ್ವಾಮಿ ಆದಿಶಕ್ತಾತ್ಮಕ ದ್ರೌಪದಾ ದೇವಿ ಅಮ್ಮನವರ ಕರಗ ಮಹೋತ್ಸವಕ್ಕೆ ದೇವಾಲಯದ ವತಿಯಿಂದ ಸಕಲ ಸಿದ್ಧತೆಗಳು ಮಾಡಲಾಗ್ತಿದೆ. ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, ದೊಡ್ಡಬಳ್ಳಾಪುರ ನಗರದ ರಾಜಬೀದಿಗಳಲ್ಲಿ ಈ ವರ್ಷ ಕರಗ ಮಹೋತ್ಸವ ನಡೆಯುತ್ತದೆ. ಕರಗವನ್ನು ಹೊಸಕೋಟೆ ತಾಲೂಕಿನ ಉಪ್ಪರನಹಳ್ಳಿಯ ವೈ ಭೀಮರಾಜ್ ಇವರು ಕರಗವನ್ನ ಹೊರಲಿದ್ದಾರೆ. ಸುಮಾರು 15-20 ಸಾವಿರ ಭಕ್ತರು ಈ ಕರಗ ಮಹೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ ಎಂದು ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷ ಮಂಜುನಾಥ್ ತಿಳಿಸಿದರು. ದೇವಸ್ಥಾನದ ಕಾರ್ಯಕ್ರಮಗಳು 8ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. 8ನೇ ತಾರೀಕಿಂದ ಸ್ಟಾರ್ಟ್ ಆಗಿ 14ನೇ ತಾರೀಕು ಬಂದು 14ನೇ ತಾರೀಕು ರಾತ್ರಿ ಹಸಿ ಕರಗ ಇದಾಗುತ್ತೆ. 15 ಬೆಳಗಿನ ಜಾವ ಗಗನಾರಿ ಸ್ವಾಮಿ ದೇವಸ್ಥಾನದಿಂದ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ರಾಜಕಮಲ್ ರಸ್ತೆ ಮುಖಾಂತರ ಈ ದೇವಸ್ಥಾನಕ್ಕೆ ಬಂದು ಅವತ್ತು ಕಾರ್ಯಕ್ರಮ ಮುಗಿಯುತ್ತೆ. ಮತ್ತು 16ನೇ ತಾರೀಕು ನೈಟು 12:45ಕ್ಕೆ ಕರಗ ಹೊರಗಡೆ ಬರುತ್ತೆ. ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ದೇವಾಲಯ ಬಂದು ಸೇರುತ್ತೆ 9:00 ಆಗಿರಲಿಲ್ಲ. ಇಲ್ಲ, ನಾವು ಒಳಗಡೆ ದೇವ್ರನ್ನ ಇಲ್ಲೇ ಇದು ಮಾಡಿ ಆರಾಧನೆ ಮಾಡ್ತಾ ಇದ್ವಿ. ಈಗ ಪರ್ಮಿಷನ್ ಸಿಕ್ಕಿದೆ, ಅದರಿಂದ ಊರಿನ ಪ್ರಮುಖ ಬೀದಿಗಳಲ್ಲಿ ಕರಗಾನ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ, ಮಾಡ್ತೀವಿ. ಈಗ ದೇವಸ್ಥಾನದಿಂದ ಹೊರಟು ಬಸ್ ಸ್ಟ್ಯಾಂಡ್ ಸರ್ಕಲ್ಲು, ಆಂಜನೇಯ ಸ್ವಾಮಿ ದೇವಸ್ಥಾನ, ಮಾರಮ್ಮನ ದೇವಸ್ಥಾನ, ಏರಿನ ಬೀದಿ, ರಂಗಪ್ಪ ಸರ್ಕಲ್, ಇದು ಏರಿನ ಬೀದಿ ಸರ್ಕಲ್ಲು, ಕೊಂಗಡಿಯಪ್ಪ ಮುಖ್ಯ ರಸ್ತೆ, ಕಾಳಮ್ಮನ ದೇವಸ್ಥಾನ, ದರ್ಗಾ, ಮುತ್ಯಾಲಮ್ಮನ ದೇವಸ್ಥಾನ, ಕೊಂಗಡಿಯಪ್ಪ ಮುಖ್ಯ ರಸ್ತೆ, ಅಲ್ಲಿಂದ ಹೊರಟು ತಾಲೂಕು ಆಫೀಸ್ ಮುಂದೆ ಬಂದು ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಮಾರುತಿನಗರ, ಕುಂಬಾರಪೇಟೆ, ಮತ್ತು ದರ್ಜಿಪೇಟೆ, ಅಲ್ಲಿಂದ ನೋಡಿಕೊಂಡು ದೇವಸ್ಥಾನ ಸೇರ್ತೀವಿ. ವೈ ಭೀಮರಾಜು ಅಂತೇಳಿ ಹೊಸಕೋಟೆ ತಾಲೂಕು ಉಪ್ಪಾರಹಳ್ಳಿ, ಅವ್ರು ಸುಮಾರು 97 ಕರಗ ಆಗಿದೆ. ಇಲ್ಲಿ 2ನೇ ಬಾರಿ ಒಂದು 15-20 ಸಾವಿರ ಜನ ಸೇರುವಂತ ನಿರೀಕ್ಷೆ ಇದೆ. ಊರಿನಲ್ಲಿ ಅಲ್ಲಲ್ಲಿ ಅರವಂಟಿಗೆ ಮತ್ತೆ ಪ್ರಸಾದಗಳು ಎಲ್ಲ ಹಂಚ್ತಾರೆ. ಇಲ್ಲಿ ನಮ್ಮ ದೇವಾಲಯದ ಮುಂದೆ ಪ್ರಸಾದ ಇರುತ್ತೆ. ಅಭಿಜಿತ್, ಕರ್ನಾಟಕ ಟಿವಿ, ದೊಡ್ಡಬಳ್ಳಾಪುರ.